ಅಲ್ಲ, ಅದು ನೀವು ಕೇಳೋದು ಸಮಸ್ಯೆ ಕೇಳೋದು ಕರೆಕ್ಟೇ. ಈಗ ನಾನು ಅದನ್ನು ತಪ್ಪು ಮಾಡ್ತಾ ಇದ್ದೀನಿ, ಹೋಗಿ ಬಂದು ಯಾಕೆ ಹೋಗ್ತಾ ಇದ್ದೀನಿ ಅಂತಲೇ ನಮ್ಮ ನನ್ನ ಸಮಸ್ಯೆಗಳಿದೆ, ಅದನ್ನು ಪರಿಹಾರ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಕಳಿದ್ದಾರೆ, ಅದನ್ನು ಸರಿ ಮಾಡ್ಕೊಳ್ತೀವಿ ಇಲ್ಲ ಅಂತ ಹೇಳ್ತಲ್ಲ. ಆದರೆ ನಾನು ಹೋಯ್ತಿರೋದು ಪದೇ ಪದೇ ತಪ್ಪೆ ಇಲ್ಲಿ ಆದಷ್ಟು ನಾನು ಹೋಯ್ತಾ ಬರ್ತಾ ಇರಬೇಕಾದ್ರೂ ಕೆಲಸಗಳನ್ನು ಕಾರ್ಯಗಳನ್ನು ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಜನರನ್ನು ಇಲ್ಲಿದ್ದಾರೆ, ನಮ್ಮ ಟೀಮ್ ಇದೆ, ಅವರು ಮಾಡ್ತಿದ್ದಾರೆ. ನಾನು ಹೋಯ್ತಿರೋದು ಸರಿ ಅಂತ ನಾನು ಒಪ್ಕೊಳ್ಳಲ್ಲ. ಇಲ್ಲ, ಅಭಿವೃದ್ಧಿ ಬಗ್ಗೆ ಈಗ ಕೇಳಬೇಕು ಅಂತ ಹೇಳಿದ್ರೆ, ಈಗ ನನ್ನ ಅನಿಸಿಕೆ ಇಷ್ಟು ದಿನದಲ್ಲಿ ಅನುಭವದಲ್ಲಿ ನಾವು ಇಲ್ಲಿ ತನಕ ಬರೀ ಬ್ಯಾಂಡೇಡ್ ಹಾಕೋ ಬರ್ತಾ ಇದ್ದೀವಿ. ನನ್ನ ಇಲ್ಲಿ ತನಕ ಅರ್ಥ ಮಾಡ್ಕೊಂಡಿರಂಗೆ, ನಾವು ಫೋನ್ ಮಾಡಿ ಹೇಳಿದ್ರೆ ಏನಾದರೂ ಒಂದು ಕೆಲಸ ಆಗತ್ತೆ. ನೀವು ಹೇಳಿದ್ರೆ ಈಗ ನಮ್ಮ ಕ್ಷೇತ್ರದ ಸೀಮಿತವಾಗೆ ಲೆಕ್ಕ ಹಾಕೊಂಡ್ರೆ ಒಂದು 5-10,000 ಜನಕ್ಕೆ ಕೆಲಸ ಮಾಡ್ಕೊಡೋಕೆ ಸಾಧ್ಯ ಅಷ್ಟೇ. ಬರೀ ಫೋನ್ ಮಾಡಿ ನಾನು ಹೇಳಿ, ನಾನು ಮಧ್ಯವರ್ತಿ ಅಷ್ಟೇ. ಇಲ್ಲಿ ಜನರು ನಂತರ ಸಮಸ್ಯೆ ತಗೋಬರ್ತಾರೆ, ನನ್ನ ಕೈಯಲ್ಲಿರೋದೇನು ಅಧಿಕಾರಿಗಳಿಗೆ ಹೇಳಬೇಕು, ಅವ್ರಿಗೆ ಫೋನ್ ಮಾಡಿ ಹೇಳಬೇಕು, ಕರೆಸಿ ಹೇಳಬೇಕು, ಹೇಳಿದ್ರೆ ಅದಕ್ಕೆ ಕೆಲಸ ಆಗಬೇಕು. ಆದರೆ ನಾನು ನೋಡ್ತಿರೋ ಪ್ರಕಾರ ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು. ಅಲ್ಲಲ್ಲ, ಪ್ರತಿಯೊಬ್ಬರಿಗೂ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಸಿಸ್ಟಮನ್ನು ಸರಿ ಮಾಡಿ ಯಾವ ಥರ ಆ ಸಮಸ್ಯೆಗಳನ್ನು ಆಟೋಮ್ಯಾಟಿಕ್ಕಾಗಿ ಸರ್ಕಾರಿ ಅವ್ರುಗಳು ನನ್ನ ಹತ್ರ ಬರೋದಕ್ಕಿಂತ ಡೈರೆಕ್ಟಾಗಿ ಸರ್ಕಾರಿ ನಾವು ಆಫೀಸುಗಳಿಗೆ ಹೋಗಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೇಕು. ಅಲ್ಲ, ಅದು ಏನು ಗೊತ್ತಾ ಸರ್, ಈಗ ಎಲ್ಲ ಒಂದೇ ಸತಿ ಸರಿ ಮಾಡೋಕ್ಕೂ ಆಗಲ್ಲ, ಅಂತಂತವಾಗಿ ಸ್ವಲ್ಪ ಕಾಲ ತಗೊಂಡ್ರೂ ಇದನ್ನು ಈ ಒಂದು ಎಫರ್ಟನ್ನು ಮಾಡಲೇಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಲ್ಲ, ಅರ್ಥ ಅದು ಎಷ್ಟಾಗತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋಕ್ಕೆ ಆಯ್ತಾ ಇಲ್ಲ ನನ್ನ ಕೈಲಿ, ಯಾಕೆಂದರೆ ಈ ಕೆಲಸಗಳನ್ನು ಮಾಡಬೇಕು. ನೀವು ಕೇಳ್ದಂಗೆ ನಾನು ಹೊರಗಡೆ ಓಡಾಟ ಮಾಡ್ತಿರೋದು ಸಮಸ್ಯೆ ಇದೆ. ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡ್ತೀವಿ. ಬದ್ರೆ ನನಗೆ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ರೈತರಿಗೆ ದುಡ್ಡು ಖರ್ಚು ಯಾವ ಥರ ಕಮ್ಮಿ ಮಾಡಿಸ್ಬೇಕು, ಆ ಯೋಜನೆಗಳೇನು, ದುಡ್ಡು ಆದಾಯ ಯಾವ ಥರ ಜಾಸ್ತಿ ಮಾಡಿಸ್ಬೇಕು, ಆ ಯೋಜನೆಗಳೇನು, ಅದನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ ಆಗಿ, ಯಾಕೆಂದರೆ ಎಲ್ಲ ರೈತರು ಸಮಸ್ಯೆಗಳು ಮೇಜರ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಯಾವ ಥರ ಫಿಕ್ಸ್ ಮಾಡಬೇಕು, ಅದು ಮಾಡಿದ್ರೆ ರೈತರದು. ಈಗ ನಾವೊಂದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. 2 ವಾರ ಎಲ್ಲ ಅಧಿಕಾರಿಗಳು ಒಂದು ಪಂಚಾಯತಿಗೆ ಹೋಗಿರೋದು, ಸ್ಪೆಸಿಫಿಕ್ಕಾಗಿ ರೆವಿನ್ಯೂ ಅದ್ರ ಜೊತೆಗೆ ಸರ್ವೆ ಸೇರಿದಂಗೆ ಎಂಡ್ ಟು ಎಂಡ್ ಸರ್ವೆ ಮಾಡಿ ಎಲ್ಲ ಅಲ್ಲಿರೋ ಆ ಪಂಚಾಯತಿಯಲ್ಲಿರೋ ಪ್ರತಿಯೊಂದು ಮನೆಗೆ ಪ್ರತಿಯೊಬ್ರಿಗೂ ಅವ್ರದ್ದೇ ಆದಂಥ ದಾಖಲಾತಿಗಳೇನಿವೆ, ಅವ್ರ ಮನೆ ಇದ್ದರೆ, ತೋಟ ಇದ್ದರೆ, ಗದ್ದೆ ಇದ್ದರೆ, ಆ ದಾಖಲಾತಿಗಳು ಅವ್ರ ಹತ್ರ ಇರಬೇಕು. ಅವ್ರೇನಿದ್ದರೂ ಇನ್ನೇನಾದರೂ ತಾಲೂಕು ಆಫೀಸ್ ಕಡೆ ಹೋಗಬೇಕು ಅಂತಂದರೆ ಅವರು ಪೋಡಿ ಮಾಡಿಸ್ಕೊಳಕ್ಕೆ ಹೋಗ್ಬೇಕು, ಇಲ್ಲ ಸೇಲ್ ಮಾಡಿಸ್ಕೊಳಕ್ಕೆ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗ್ಬೇಕು. ಆ ಕುಡಿಯೋ ನೀರು ನಿಮಗೆ ಗೊತ್ತಿದೆ ಸರ್, ಈಗ ನಾವು ಅದನ್ನು ಹೇಳ್ತೀನಿ. ಪ್ರತಿ ಈಗಾಗಲೇ ಕುಡಿಯೋ ನೀರಲ್ಲದೇ ಬೇರೆ ನೀರು ಕಮ್ಮಿ ಈ ವರ್ಷನೂ ಬರ ಆಲ್ಮೋಸ್ಟ್ 90% ಗ್ಯಾರಂಟಿ. ಅದಕ್ಕೆ ಹೆಂಗೆ ರೆಡಿ ಆಗಬೇಕು, ಕುಡಿಯೋ ನೀರು ಸೇರಿದಂಗೆ. ಈಗ ನಾ ಲಾಸ್ಟ್ ಇಯರ್ ಏನು ಮಾಡಿದ್ವಿ, ಬರ ಬಂತು, ಬರ ಡಿಕ್ಲೇರ್ ಮಾಡಿದ್ರು, ಅದಾದಮೇಲೆ ನಾವು ಹೆಂಗೆಂಗೆ ರೆಡಿ ಮಾಡ್ಕೋಬೇಕು ಅಂತ ನಾವು ರೆಡಿಯಾಗಿದ್ದೀವಿ. ಇವಾಗ ಏನು ಹೆಂಗೆ ಟ್ರೈ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಈ ವರ್ಷ ಇವಾಗಿಂದನೇ ಬರ ಇದೆ ಗ್ಯಾರಂಟಿ ಅಂತ ಪ್ಲ್ಯಾನ್ ಮಾಡಿಸಿ ಪ್ರತಿ ಬುಧವಾರ ಎಲ್ಲ ಜಿಲ್ಲಾ ಅಧಿಕಾರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಪ್ರತಿ ಬುಧವಾರ 9-10 ಗಂಟೆ ಕಾನ್ಫರೆನ್ಸ್ ಕಾಲ್ ಮಾಡ್ತಾಯಿದ್ದೀವಿ. ಯಾವ್ಯಾವ ಭಾಗದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಅದು ಆ ಪ್ಲ್ಯಾನ್ ವಿ ಸಿ ಫಾರ್ಮ್ ಅವರು, ಬೆಂಗಳೂರು GKVK ಅವರು ಎಲ್ಲರನ್ನೂ ಸೇರಿಸಿ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬರು ರೈತರು ಒಂದೊಂದು ಕಡೆ ಬೇರೆ ಬೇರೆ ಬೆಳೆ ಬೆಳೀತಾರೆ, ಆ ಬೆಳೆ ಯಾವ್ದು ಬೆಳಿಬೇಕು ಬೇಸ್ಡ್ ಆನ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಇವಾಗ ಏನು ಚೇಂಜ್ ಆಯ್ತಾಯಿದೆ ಅದ್ರ ಪ್ರಕಾರ ಪದ್ಧತಿಗಳನ್ನ ಚೇಂಜ್ ಮಾಡಬೇಕು, ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ಈಗ ಅದನ್ನೇ ಹೇಳಿದಲ್ಲ,
ಯಾರೂ ನನ್ನ ಮಾತು ಇಲ್ಲ, ನನ್ನ ನೀವು ಕೇಳೋದೇ ಬೇಕಾಗಿಲ್ಲ. ಇಲ್ಲೇ ಗೂಗಲ್ ತೆಗೀರಿ, ನನ್ನ ಹೆಸರು ಹೊಡೀರಿ, ನಮ್ಮ ಕಂಪ್ನಿ ಹೆಸರು ಹೊಡೀರಿ. ನಾನೇನದನ್ನ ಅದು ಈಗ ನೀವು ಹಿಂಗೆಲ್ಲ ಪ್ರೆಸ್ಸಲ್ಲಿ ಬರೀತೀರಿ, ಅದೇ ಥರ ಪ್ರೆಸ್ಸಲ್ಲೂ ಬಂದಿದೆ. ಮೇ 21 2021 ಇಸ್ವಿಯಲ್ಲಿ ಸೇಲ್ ಆಗಿರೋದು ನಿಮಗೆ ಗೂಗಲಲ್ಲಿ ಪ್ರೆಸ್ ರಿಲೀಸ್ ಆಗಿದೆ. ನಾನೇನು ಮಾಡಿಸಿಲ್ಲ, ನಾವು ತಗೊಂಡಿರೋ ಕಂಪ್ನಿ ಪ್ರೆಸ್ ರಿಲೀಸ್ ಆಗಿದೆ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅದು ಬಿಡಿ, ಈಗ ನಮ್ಮ ಮೈಸೂರಲ್ಲಿ ನನ್ನ ಆಫೀಸ್ ಇತ್ತು, ಬರೀ ಅದನ್ನು ಸರ್ಚ್ ಮಾಡಿದ್ರೆ ಓನರ್ಗಳು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಪಬ್ಲಿಕ್ ಇನ್ಫಾರ್ಮೇಷನ್ ಇದು, ಇದೇನು ನಾನೇನು ಸುಳ್ಳು ಹೇಳಬೇಕಾಗಿಲ್ಲ. ಯಾವಾಗ ಓನರ್ಶಿಪ್ ಚೇಂಜ್ ಆಯಿತು ಅಂತಲೂ ಗೊತ್ತಾಗುತ್ತೆ ಅದರಲ್ಲಿ.